मे मुख्यमंत्री हेदीन पक्ष तीर्मानी ना यदू तैयारी राजीनामे को तैयारी स्पष्टवा अगर ऐम कमिटेड टू दि पार्टी डिसीशन अंतर हीगी पार्टियों डिसीशन ऐन पार्टियों यारे को इन स्पष्टते हुब्बळ्ळियल्लि सुद्दिगाररोंदिगे मातनाडिद कैगारिका सचिव जगदीश शेट्टर अवरु सीएं बदलावणे विचारदल्लि ईगागले सीएं हेळिके नीडिद्दारे पक्ष हागू वरिष्ठरु याव निर्धार तेगेदुकोळ्ळुत्तारे एंबुदु स्पष्टते इल्ल ईग कातु नोडबेकष्टे ननगे यावुदे माहिति इल्ल एंदरु नानु यावुदे राजकीय नायकरन्न भेटि माडलु देहलिगे होगिरलिल्ल गुजरात देहलि भेटि केवल इलाके विचारक्के होगिद्दु रामनाथ सिंग भेटि माडिद्दु सह इलाके केलसक्के रक्षणा इलाके क्लस्टर नीडुव कुरितु चर्चिसिद्देने एंदरु इन संपुटदिंद शटर कैबिडुव विचार कुरितु प्रतिक्रियिसिद अवरु नळिन कुमार कटील ईगागले आडियो बग्गे स्पष्टने नीडिद्दारे आडियो बग्गे तनिखे नडेयुत्तिदे ईगले नानु एनन्न मातनाडुवुदिल्ल एंदरु ಇಲ್ಲ ಅವರು ಯಾವುದು ನಿರ್ದಿಷ್ಟವಾಗಿ ಯಾವಾಗ ಬರ್ತದೆ ಅಂತ ಏನು ಹೇಳಿಲ್ಲ ವೇಟ್ ಅಂಡ್ ವಾಚ್ ಅಷ್ಟೇ ನಮ್ಮ ಗಮನದಲ್ಲಿ ಯಾವುದು ಯಾಕಂದರೆ ಹೈಕಮಾಂಡರ್ ಆಗಲಿ ಯಾರೋ ನಮ್ಮ ಜೊತೆನೂ ಮಾತಾಡಿಲ್ಲ ವರಿಷ್ಠರು ನಮ್ಮ ಜೊತೆ ಮಾತಾಡಿಲ್ಲ ವೈಯಕ್ತಿಕವಾಗಿ ನನಗೆ ಯಾವುದೇ ಅದರ ಬಗ್ಗೆ ಮಾಹಿತಿ ಇಲ್ಲ ರಾಷ್ಟ್ರೀಯ ನಾಯಕರುಗಳು ಬೇರೆ ಬೇರೆ ಸಂದೇಶ ಕೊಡ್ತಾ ಇದ್ದಾರೆ ತಾವು ಕೂಡ ದೆಹಲಿಗೆ ಹೋಗಿ ಬಂದ್ರಿ ಸಾಕಷ್ಟು ನಾಯಕರು ಭೇಟಿ ಆಗಿದೆ ಎಲ್ಲೂ ಕೂಡ ಈ ವಿಚಾರ ಅದಕ್ಕೆ ನಾನು ಒಂದು ಹೇಳಿದಿಲ್ಲ ನನ್ನ ಗುಜರಾತ್ ಮತ್ತು ದೆಹಲಿ ಭೇಟಿ ನಮ್ಮ ಕೈಗಾರಿಕೆ ಇಲಾಖೆ ಸಂಬಂಧಪಟ್ಟದ್ದು ಮತ್ತು ದಿಲ್ಲಿಯಲ್ಲಿ ನಾನು ಭೇಟಿಯಾಗಿದ್ದು ಕೈಗಾರಿಕೆ ಇಲಾಖೆ ಸಂಬಂಧಪಟ್ಟದ್ದು ಇದನ್ನು ಸ್ಪಷ್ಟ ಮಾಡಿದ್ದೀನಿ ಮತ್ತು ಗುಜರಾತಲ್ಲಿ ಟಿ ಪಿ ಹಾಕಿಕೊಂಡು ನಮ್ಮ ಎಲ್ಲ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದೀನಿ ಮೂರು ದಿವಸ ಎಲ್ಲೇ ಉಸಿರಾಡಲಿಕ್ಕೆ ಪುರುಸತ್ತಿಲ್ಲದಷ್ಟು ಕಾರ್ಯಕ್ರಮ ಹಾಕಿದ್ದು ದಲೋರಿಯಾ ಹೋಗಿದ್ವಿ ಗಿಫ್ಟ್ ಸಿಟಿಗೆ ಹೋಗಿದ್ವಿ ಆಮೇಲೆ ಇದು ಪವರ್ದು ಇದು ಮಾಡುವಂಥದ್ದು ಏನು ಫೋಲ್ಟ್ ಡೆವಲಪ್ ಮಾಡಿದ್ದಾರೆ ಅದಾಣಿ ಮುಂಡ್ರಾ ಫೋಲ್ಟ್ ಅಲ್ಲಿ ಒಂದು ಆಲ್ಮೋಸ್ಟ್ ಮೋರ್ ದೆನ್ ಹಾಫ್ ಡೇ ಅಲ್ಲಿ ಹೋಯಿತು ಹೀಗಾಗಿ ಕಂಟಿನ್ಯೂಸ್ ಅಲ್ಲಿ ಮೂರು ದಿವಸ ವಿಸಿಟ್ ಮಾಡಿಕೊಂಡು ಆಮೇಲೆ ದಿಲ್ಲಿಗೆ ಬಂದಿದ್ದ ಕಾರಣ ಅಂದರೆ 19 ತಾರೀಕು ಪಾರ್ಲಿಮೆಂಟ್ ಸ್ಟಾರ್ಟು ಅಲ್ಲಿ ಸುರೇಶ್ ಅಂಗಡಿಯವರ ಅವರು ಏನು ಮನೆಯವರಿದ್ದಾರೆ ಆರ್ಚಿ ಬಂದಿದ್ದರು ಇಲೆಕ್ಷನ್ದಲ್ಲಿ ಅವರು ಪ್ರಥಮ ದಿವಸ ಮತ್ತು ಅವರು ಪ್ರಮಾಣ ವಚನ ಸ್ವೀಕಾರ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಹೋಗಿದ್ದೀವಿ ಮತ್ತು ಒಂದು ಎಕ್ಸ್ಟ್ರಾ ದಿವಸ ಇದ್ದು ಒಂದು ರಾಜನಾಥ್ ಸಿಂಗ್ ಅವರಿಗೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಕ್ಲಸ್ಟರ್ ಬಗ್ಗೆ ಅವರಿಗೆ ಹೆಚ್ಚಿನ ರೀತಿ ಮಂಜೂರಾತಿ ನಮಗೆ ಕೊಡಬೇಕು ಅನ್ನೋದು ಮನವಿ ಮಾಡಲಿಕ್ಕೆ ಮತ್ತು ಪ್ರಹ್ಲಾದ್ ಇಶ್ಯೂ ನಮ್ಮ ಲೋಕಲ್ ಇಶ್ಯೂಸ್ ಇರ್ತವೆ ಮತ್ತೊಂದು ಇರ್ತವೆ ಲೋಕಲ್ ಎಂ ಪಿ ಅವ್ರಿಗೆ ಒಂದು ಭೇಟಿಯಾಗಿ ಬಂದಿದ್ದು ಬಿಟ್ಟರೆ ಮತ್ತು ಬೇರೆಯವ್ರಿಗೆ ಪೊಲಿಟಿಕಲ್ ಯಾವುದೇ ಲೀಡರ್ಸಿಗೆ ಪಿ ಎಮ್ಮು ಹೋಮ್ ಮಿನಿಸ್ಟ್ರು ರಾಷ್ಟ್ರೀಯ ಅಧ್ಯಕ್ಷರು ಇನ್ಚಾರ್ಜು ಯಾರಿಗೆ ನಾನು ಅಪಾಯಿಂಟ್ಮೆಂಟು ಕೇಳಿಲ್ಲ ಮತ್ತು ಅವ್ರು ಭೇಟಿಯಾಗುವಂಥ ಪ್ರಯತ್ನ ನಾವು ಮಾಡಿಲ್ಲ ಕೇಂದ್ರದಲ್ಲಿ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅನ್ವಯಿಸಿದಂಥ ನಿಯಮವನ್ನು ಇಲ್ಲಿ ನಾಯಕತ್ವ ಬದಲಾವಣೆ ಆದರೆ 65 ವರ್ಷ ಮೇಲ್ಪಟ್ಟವರು ಡ್ರಾಪ್ ಮಾಡ್ತಾರೆ ಅನ್ನೋ ಚರ್ಚೆಗಳಾಗ್ತಿವೆ ಅದನ್ನು ನಳಿನ್ ಕುಮಾರ್ ಕಟೀಲ್ ಮಾತನಾಡಿದ್ದಾರೆ ಅನ್ನೋಂಥ ಒಂದು ಆಡಿಯೋ ಕೂಡ ರಿಲೀಸ್ ಆಗಿ ಏನು ಆಯಿತು ತಮ್ಮ ಹೆಸರು ಕೂಡ ಅದರಲ್ಲಿ ಆಡಿದ ಪ್ರಸ್ತಾಪ ಆಗಿತ್ತು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಒಂದು ನಾನು ಹೇಳಿದ್ದೀನಿ ಇವತ್ತು ಆಡಿಯೋ ದಿನ ಬಿಡುಗಡೆ ಆಯಿತು ಅದು ನಂದಲ್ಲ ಅಂಥೇಳಿ ಅವರು ಡಿನೈನೂ ಮಾಡಿದ್ದಾರೆ ನಾ ಈ ರೀತಿ ಹೇಳಿಕೆನೂ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅದು ಇನ್ವೆಸ್ಟಿಗೇಷನ್ ಆಗಬೇಕು ತನಿಖೆ ಆಗಲಿ ಅಂಥೇಳಿ ಅವರು ಮುಖ್ಯಮಂತ್ರಿ ಪತ್ರವನ್ನು ಬರೆದಿದ್ದಾರೆ ಅದು ತನಿಖೆ ನಡೀತಾ ಇದೆ ಹೀಗಾಗಿ ಅಂಡರ್ ಇನ್ವೆಸ್ಟಿಗೇಷನ್ ಇದ್ದದಕ್ಕೆ ನಾವು ಚರ್ಚೆ ಮಾಡೋದು ಅವಶ್ಯಕತೆಯೇ ಇಲ್ಲ